ದೇವನೂರಿನ ಸರ್ವೆ ನಂಬರ್ 73 ರ ನಿವೇಶನ ಸಮಸ್ಯೆಗೆ ಸಂಬಂಧಿಸಿದಂತೆ ಸಾಮಾಜಿಕ ಕಾರ್ಯಕರ್ತ ರಿಜ್ವಾನ್ ಹೇಳಿಕೆ ಕೊಟ್ಟಿದ್ದಾರೆ. ಸಾಮಾಜಿಕ ಕಾರ್ಯಕರ್ತ ರಿಜ್ವಾನ್ ಪ್ರಕಾರ ಕಳೆದ ಹಲವು ದಿನಗಳಿಂದ ದೇವನೂರಿನ ಆಸ್ತಿ ವಿಚಾರ ಸಾಮಾಜಿಕ ಜಾಲತಾಣದಲ್ಲಿ ನಡೆಯತಾ ಇದೆ. ವೈಯಕ್ತಿಕವಾಗಿ ಹಲ್ಲೆ ಮಾಡುವುದನ್ನು ನಿಲ್ಲಿಸಿ ಪ್ರಕರಣ ಕೋರ್ಟ್ನಲ್ಲಿದೆ. ಹಾಗಾಗಿ ನ್ಯಾಯಾಲಯದಲ್ಲಿ ಕಾನೂನು ದಾಖಲೆಗಳನ್ನು ಹಾಜರುಪಡಿಸಿರುವುದು ಉತ್ತಮ ಅಂತ ಹೇಳಿದ್ದಾರೆ. ನಾನು ಈ ಹೇಳಿಕೆಯನ್ನು ಯಾರ ಪರವಾಗಿಯೂ ನೀಡ್ತಾ ಇಲ್ಲ, ಆದರೆ ಸಮಾಜದಲ್ಲಿ ಶಾಂತಿ ಕಾಪಾಡಲು ಹೇಳ್ತಿದ್ದೇನೆ ಎಂದರು. ಎಜಿ ಮುತಾಹಿರ್ ಪಾಷಾ ಕೂಡ ಓರ್ವ ಖ್ಯಾತ ಉದ್ಯಮಿ, ಆದ್ದರಿಂದ ಎರಡೂ ಕಡೆಯವರು ದೇವನೂರು ನಿವೇಶನಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ನ್ಯಾಯಾಲಯದಲ್ಲಿ ಹಾಜರುಪಡಿಸಬೇಕು ಮತ್ತು ಕಾನೂನು ಮತ್ತು ಸುವ್ಯವಸ್ಥೆ ಯಾರ ಆಸ್ತಿ ಎಂಬುದನ್ನು ನಿರ್ಧರಿಸುತ್ತೆ ಎಂದರು. ದೇವನೂರು ಸೈಟ್ ಸಮಸ್ಯೆಗೆ ಸಂಬಂಧಿಸಿದ ಸಮಸ್ಯೆ ಮತ್ತು ಈ ವಿಷಯದ ಬಗ್ಗೆ ರಿಜ್ವಾನ್ ನೀಡಿದ ಹೇಳಿಕೆಯ ಕುರಿತು ಮತ್ತಷ್ಟು ಮಾಹಿತಿಗಾಗಿ ಈ ವಿಡಿಯೋ ಮುಗಿಯುವವರೆಗೂ ನಮ್ಮ ಚಾನೆಲ್ ಮೈಸೂರು ನ್ಯೂಸ್ 21 ಒಂದಿಗಿರಿ. ನಾನು ಕರೆದಿರೋದು ಏನಕ್ಕೆ ಅಂದರೆ, ವಿಶೇಷವಾಗಿ ಕೆಲವು ದಿನದಿಂದ ಮಾಧ್ಯಮದಲ್ಲಿ ದೇವನೂರು ಬಗ್ಗೆ ಕೇಳ್ತಾ ಇದ್ದೀನಿ. ಆ ಪ್ರಾಪರ್ಟಿ ಬಗ್ಗೆ, ಆ ಪ್ರಾಪರ್ಟಿ ಬಗ್ಗೆ ಡೈಲಿ ಯಾವುದಾದ್ರೂ ಒಂದು ಪ್ರೆಸ್ ಮಾಡೋದು, ಏ ಅವ್ರ ಇವ್ರ ಬಗ್ಗೆ ಹೇಳೋದು, ಅವ್ರ ಬಗ್ಗೆ ಹೇಳೋದು ಕೇಳ್ತಾನೆ ಇದ್ದೀನಿ. ಈಗ ಆ್ಯಕ್ಚುಲಿ ಇರೋದು ಏನು, ಯಾರಿಗೆ ಫ್ಯಾಕ್ಸ್ ಇದೆ ಅದು ನಾವು ನೋಡ್ದಂಗೆ, ನಾವು ವಿಚಾರಿಸಿದ್ದಕ್ಕೆ ಕೋರ್ಟಲ್ಲಿ ಕೇಸ್ ಇದೆ. ಆ ಕೋರ್ಟಲ್ಲಿ ಏನು ನಡೀತಾ ಇದೆ, ಕೋರ್ಟಿಂದ ಏನು ಡಿಸೈಡ್ ಆಗುತ್ತೆ, ಎಲ್ಲರೂ ತಲೆ ಬಾಕ್ಸ್ಬೇಕು. ನಿಮ್ಮ ಹತ್ರ ಡಾಕ್ಯುಮೆಂಟ್ ಇದೆಯಾ, ನೀವು ತೊಗೊಂಡೋಗಿ ಪ್ರೆಸ್ನಲ್ಲಿ ಕೋರ್ಟಲ್ಲಿ ತೊಗೊಂಡೋಗಿ ನೀವು ಪ್ರೊಡ್ಯೂಸ್ ಮಾಡಿ. ನಿಮ್ಮ ಪರವಾಗಾದರೆ ನಿಮಗೆ ಆಗುತ್ತೆ, ಅವ್ರ ಪರವಾಗಾದ್ರೆ ಅವ್ರಿಗಾಗತ್ತೆ. ಅನ್ನೆಸೆಸರಿ ಸುಮ್ಮನೆ ನೀವು ಬಂದ್ಬಿಟ್ಟು ಅವ್ನು ಆ ಥರ ಇವ್ನು ಈ ಥರ ಅಂತ ನೀವು ಹೇಳ್ಕೊಂಡು ಹೋದರೆ ಸುಮ್ಮನೆ ಅದೇನೋ ಅಂದರೆ ಅನ್ನೆಸೆಸರಿ ಟೆನ್ಷನು, ನಿಮಗೂ ಟೆನ್ಷನ್, ಅವನಿಗೂ ಟೆನ್ಷನು. ಅದರಲ್ಲಿ ನೀವು ಹೇಳ್ತೀರಾ ನನಗೆ ಪ್ರಾಣ ಭಯ ಇದೆ, ನನಗೇನೋ ಅದು ಮಾಡ್ಬಿಡ್ತಾರೆ ಇದು ಮಾಡ್ಬಿಡ್ತಾರೆ ಅಂತ. ಅಷ್ಟು ಭಯ ಇರೋರು ನೀವೇನಕ್ಕೆ ಸ್ಟೇಟ್ಮೆಂಟ್ ಕೊಡ್ತಾಯಿದ್ದೀರಾ, ನೀವೇನಕ್ಕೆ ಮಾಡ್ತೀರಾ, ನೀವು ಅನ್ನೆಸೆಸರಿ ಏನು ಮಾಡ್ತಿದ್ದಾರೆ ಮೈಸೂರು ನಗರದಲ್ಲಿ, ನೀವು ಗ್ಯಾಂಗ್ ವಾರ್ ಮಾಡ್ಸೋಕ್ಕೆ ಟ್ರೈ ಮಾಡ್ತಿದ್ದೀರಾ, ನೀವು ಮಾಡ್ತಾ ಇರೋದು ನಿಮ್ಮ ಲ್ಯಾಂಡ್ ಇದೆಯಾ, ನೀವು ತೊಗೊಂಡಿದ್ದೀರಲ್ಲ, ನಿಮ್ಮದು ಕರೆಕ್ಟಾಗಿ ನಿಮ್ಮ ಡಾಕ್ಯುಮೆಂಟ್ ಪರ್ಫೆಕ್ಟ್ ಆಗಿದ್ದರೆ ಅವ್ರ ಕೋರ್ಟಲ್ಲಿ ಕೇಸ್ ನಡೆದಿದ್ದ ಮೊದಲು ನಿಮಗೂ ಗೊತ್ತಲ್ಲ, ತೊಗೊಂಡು ಕೋರ್ಟ್ ನೀವು ಪ್ರೊಡ್ಯೂಸ್ ಮಾಡಿ ನೀವು ಕೇಸ್ ಹಾಕಿ ನಿಮ್ಮ ಪರವಾಗಾದ್ರೆ ಅವ್ರು ನಿಮ್ಗೆ ಹೋಗುತ್ತೆ, ಅವ್ರ ಪರವಾಗದೆ ಅವ್ರು ಹೋಗುತ್ತೆ. ಬೀದಿನಲ್ಲಿ ಬಂದು ನಿಂತ್ಕೊಂಡು ನೀವು ಪ್ರೆಸ್ನವ್ರಿಗೆ ಕರೆಯೋದು ಏನು, ನಿಮ್ಮ ಬಾಯ್ದು ಬಂಗೆ ನೀವು ಪರ್ಸ್ನಲಾಗಿ ನೀವು ಅಟ್ಯಾಕ್ ಮಾಡೋಕೆ ಹೋದರೆ ನೀವೇನು ಸಾಂಚನಾ, ನೀವು ಸಾಂಚನಾ, ನೀವು ನಿಮ್ಮ ಬಗ್ಗೆ ಏನೋ ಪರ್ಸ್ನಲ್ ಅವ್ರಿಗೇನ ಅಟ್ಯಾಕ್ ಮಾಡೋಕೆ ಹೋಗಾರ, ನಿಮಗೆ ನಿಮ್ಮ ಮಾತಾಡಬೇಕಂದ್ರೂ ನಿಮ್ಮ ನಾಲ್ಗೆ ಮಾತಾಡಬೇಕು. ನೀವು ನಿಮ್ಮ ಮನೆಯವ್ರಿಗೆಲ್ಲ ಹೇಳ್ಕೊಂಡು ಮಾತಾಡಿದ್ರೆ ಅದು ಬೇರೆ ಥರ ತಿರುಗಿದ್ರೆ ನಿಮಗೂ ತೊಂದರೆ ಆಗುತ್ತೆ, ನಾಳೆ ದಿನ ಅವ್ರಿಗೂ ತೊಂದರೆ ಆಗುತ್ತೆ, ಮೈಸೂರು ನಗರದಲ್ಲಿ ಯಾರ್ಯಾರು ಸಾಮಾನ್ಯ ಓಡಾಡ್ತಾ ಇರೋದ್ರೆ ಅವ್ರಿಗೂ ತೊಂದರೆ ಆಗುತ್ತೆ. ಅದೇನು ಇದೆಯಲ್ಲ, ನೀವು ಮೈಸೂರು ನಗರದಲ್ಲಿ ಏನಾದರೂ ಇದು ಗಲಾಟೆ ಮಾಡ್ಸೋಕ್ಕೆ ಏನಾದರೂ ನೀವು ಪ್ಲ್ಯಾನ್ ಮಾಡ್ಕೊಂಬಂದಿದ್ದೀರಾ, ಏನು ಮಾಡ್ಕೊಂಬಂದಿದ್ದೀರಾ, ಇದೆಲ್ಲ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ನೀವು ಇದ್ರ ಬಗ್ಗೆ ನಿಲ್ಲಿಸ್ಬೇಕು. ಇದೆಲ್ಲ ಬೇಡ, ನಿಮ್ಮದು ಡಾಕ್ಯುಮೆಂಟ್ ಇದೆಯಾ, ನೀವು ತೊಗೊಂಡೋಗಿ ನಿಮ್ಮ ಡಾಕ್ಯುಮೆಂಟ್ ತೊಗೊಂಡೋಗಿ ನೀವು ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿ, ಅವ್ರ ಡಾಕ್ಯುಮೆಂಟ್ ಅವ್ರು ಪ್ರೊಡ್ಯೂಸ್ ಮಾಡ್ತಾರೆ. ಇದು ಮಾಡ್ಕೊಂಡು ನೀವು ಸುಮ್ಮನೆ ಅನ್ನೆಸೆಸರಿ ಅವರು ಜಡ್ಜ್ ಮಗನ ಈನ್ ಮಗನ ಅಂದರೆ ಅದೆಲ್ಲ ನಿಮ್ಗೆ ಯಾಕೆ, ನೀವು ಯಾರ ಮಗ, ನೀವು ಪ್ರೈಮ್ ಮಿನಿಸ್ಟರ್ ಮಗನಾ, ನೀವು ಹೇಳ್ದಂಗೆ ಕೇಳೋಕ್ಕೆ ಸುಮ್ಮನೆ ಭಯ ಇದೆ ಅಂತ ಮಾತಾಡಿದ್ರೆ ಏನು ಪ್ರಯೋಜನ ಆಗಲ್ಲ. ಈಗ ಏನು, ಅವನು ನಮ್ಮ ಸ್ನೇಹಿತಾನೆ, ಯಾರೂ ಬೇರೆಯವನಲ್ಲ, ಅವನೇನು ಭಿಕ್ಷಾ ಕೇಳ್ಕೊಂಡು ಬಿದ್ದಿಲ್ಲ, ಅವನ ಪ್ರಾಪರ್ಟಿನೂ ಬೇಕಾದಷ್ಟಿದೆ. ನೀವೇನು ಹೇಳಿದಿರ ಮನೆ ಇಲ್ಲ ಅಂತ ಹೇಳಿದಿರ, ಈಗ ಮನೆ ನೀವು ಆಲ್ರೆಡಿ ಕನ್ಸ್ಟ್ರಕ್ಷನ್ ನಡೀತಿದೆ ನೋಡಿ, ಹನ್ಸ್ ಈಗ ಫಿನಿಷಿಂಗ್ ಆಗ್ತಾ ಇದೆ ಇದ್ದೆ ನೋಡಿ, ಅವನೇನು ಸುಮ್ಮನೆ ಬಿದ್ದಿಲ್ಲ, ಅರ್ಥ ಆಯ್ತಾ. ಮಾತಾಡ್ಬೇಕಂದ್ರೂ ಇನ್ಮೇಲೆ ನೀವು ಎಲ್ಲ ಏನು ಮಾತಾಡ್ಬೇಕಂದ್ರೂ ನೀವು ನಾಲ್ಗೆ ಮಾತಾಡಿ, ದಯವಿಟ್ಟು ಪ್ರೆಸ್ ಕರೆಯೋದು ಅನ್ನೆಸೆಸರಿ ಬೇರೆ ಕ್ರಿಯೇಟ್ ಮಾಡೋದು ಅದೆಲ್ಲ ಬೇಡ. ನಿಮ್ಮ ಪ್ರಾಪರ್ಟಿ ಇದೆಯಾ ನೀವು ತೊಗೊಳ್ಳಿ, ಅವ್ರ ಪ್ರಾಪರ್ಟಿ ಅವ್ರು ತೊಗೋತಾರೆ. ಕೋರ್ಟಲ್ಲಿ ಏನು ನಡೀತಾರೆ, ಕೋರ್ಟ್ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಿ ಅವ್ರ ಪರವಾಗಿದ್ದರೆ ಅವ್ರು ತೊಗೋತಾರೆ, ನಿಮ್ಮ ಪರವಾಗಿ ನೀವು ತೊಗೋತೀರಾ. ಸುಮ್ಮನೆ ಅಲ್ಲಗಲ್ಲಾಗೆ ನೀವು ನೀವು ಹಂಗೆ ನೀವು ಹಿಂಗೆ ಅಂತ ಅವ್ರ ಇವ್ರ ಮೇಲೆ ನೀವು ಹೇಳಕ್ಕೆ ಹೋದರೆ ಅನ್ನೆಸೆಸರಿ ಏನೋ ಬೇರೆ ಥರ ಕ್ರಿಯೇಟ್ ಆದರೆ ಅದಕ್ಕೆ ಜವಾಬ್ದಾರರು ನೀವು ಆಗ್ತೀರಾ, ಅರ್ಥ ಆಯ್ತಾ. ನೀವೇ ಹೇಳ್ತಾ ಇದ್ದೀರಾ ನಮಗೆ ಪ್ರಾಣ ಬೆದರಿಕೆ ಇದೆ, ಪ್ರಾಣ ಬೆದರಿಕೆ ಇರೋ ನೀವು ಏನಕ್ಕೆ ಬಂದಿರೋ, ಮಧ್ಯಾಹ್ನ ಹಿಂಗೆ ಬರ್ತೀರಾ, ಏನಿಂಗೆ ನೀವು ನಿಮ್ಗೆ ಅಷ್ಟು ಬೆದರಿಕೆ ಇದ್ರೆ ಏನಕ್ಕೆ ಬರ್ತೀರಾ, ನೀವು ಯಾರು ಪ್ರಾಪರ್ಟಿ ಅವ್ರು ಬಂದು ಫೇಸ್ ಮಾಡ್ತಾರೆ, ಮತ್ತು ನೀವು ಏನೋ ಅವ್ರು ಸಹಾಯ ಮಾಡಕ್ಕೆ ಬಂದಿದ್ದೀರಾ, ಆಯಿತು ಒಳ್ಳೇದಾಯ್ತು ಬನ್ನಿ, ಯಾರಿಗೋ ಒಬ್ಬನಿಗೆ ನೀವು ಸಹಾಯ ಮಾಡಕ್ಕೆ ಬಂದಿದ್ದೀರಾ, ನಾವು ಅದಕ್ಕೆ ಏನು ಅಭಿನಂದನೆ ಮಾಡೋಕ್ಕಾಗಲ್ಲ. ನೀವು ಬಂದಿದ್ದೀರಾ ಅಂತ ಭಯದಿಂದ ಏನು ಬೇಕಾದ್ರೆ ಹೇಳ್ಬಿಡ್ತೀರಾ, ಅದೆಲ್ಲ ಆಗದ ಕೆಲಸ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ. ಕೋರ್ಟ್ ಮುಖಾಂತರ ಏನಾಗುತ್ತೆ ಅದು ನೀವು ತಗೊಳ್ಳಿ, ನಿಮಗಾದರೆ ನಿಮಗೆ ಅವ್ರಿಗಾದ್ರೆ ಹಾಗೆ ಸುಮ್ಮನೆ ಅನ್ನೆಸೆಸರಿ ನೀವು ಕೋರ್ಟಲ್ಲಿ ಬಂದ್ಬಿಟ್ಟು ನೀವು ಇಲ್ಲದೆ ಸುಮ್ಮನೆ ನೀವು ಅವ್ರು ಹಿಂಗೆ ಮಾಡ್ತಾವ್ರೆ ಹಂಗೆ ಮಾಡ್ತಾವ ಅಂತ ಹೇಳಿದ್ರೆ ಸುಮ್ಮನೆ ಪ್ರಾಬ್ಲಮ್ ಕ್ರಿಯೇಟ್ ಆದರೆ ನಿಮ್ಮೇಲೆ ಆಗುತ್ತೆ. ದಯವಿಟ್ಟು ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ, ಶಾಂತಿಯಿಂದ ಇದ್ದೀವಿ, ಶಾಂತಿಯಿಂದ ಇರೋದ. ನಿಮ್ಮ ಪ್ರಾಬ್ಲಮ್ಗೆ ನೀವು ಬೇರೆಯವ್ರ ಮೇಲೆ ತೊಗೊಬಂದು ಗೂಬೆ ಕುಣ್ಸಕ್ಕೆ ಹೋಗಬೇಡಿ. ಇದು ನಾನು ಇಷ್ಟು ನಾನು ಹೇಳೋಕ್ಕೆ ನಾನು ಇವತ್ತು ಪ್ರೆಸ್ ಮಾಡಿರ್ತೀನಿ. ಅದು ಈಗ ಏನು ಗೊತ್ತಾ,
ಈಗ ಅವರೊಂದು ಮಾತು ಅವರೊಂದು ಸತಿ ಪ್ರೆಸ್ ಮಾಡ್ತಾರೆ ತಿರ್ಗಾ ಇವರೊಂದು ಸತಿ ಪ್ರೆಸ್ ಮಾಡ್ತಾರೆ ಆವತ್ತು ನಾವು ಇವರದೇ ವಿಡಿಯೋ ನೋಡಿದ್ವಿ ಪೊಲೀಸ್ನವರು ಹೊಡೆದ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಏನಿಗೆ ಕರ್ಕೊಂಡು ಹೋಗ್ತಾರೆ ಹುಡುಗರಿಗೆ ಏನು ಸುಮ್ ಸುಮ್ಮನೆ ಕರ್ಕೊಂಡು ಹೋಗ್ತಾರೆ ಪೊಲೀಸ್ನವರು ಹಂಗಂದ್ರೆ ಸುಮಾರು ಜನ ಓಡ್ತಾ ಇದ್ರು ಅವ್ರಿಗೆ ಬಿಟ್ಬಿಟ್ಟು ಇವ್ರು ಒಬ್ಬನ ಕರ್ಕೊಂಡು ಹೋಗ್ಬೇಕಂದ್ರೆ ಏನಾದ್ರು ಒಂದು ಇರಲೇಬೇಕಲ್ಲ ಅದು ನಮ್ಗೆ ಬೇಡ ಅದು ಪರ್ಸನಲ್ ಈ ಮಾತು ನಾನು ಹೇಳಬೇಕಂದ್ರೆ ಅವ್ರು ಪರ್ಸನಲ್ ಆಗಿ ಹೇಳಿದಕ್ಕೆ ಈ ಮಾತು ಹೇಳ್ತಾ ಇರೋದು ಅದು ನಾವು ಹೇಳಕ್ಕೆ ಇಷ್ಟ ಇಲ್ಲ ದಯವಿಟ್ಟು ಹೇಳ್ತಾ ಇದೀನಿ ನೀವು ಕೋರ್ಟಿನ ಏನು ಆದೇಶ ಆಗುತ್ತೆ ಆ ಆದೇಶಕ್ಕೆ ನೀವು ಬದ್ಧವಾಗಿರಬೇಕು ಅವರು ಬದ್ಧವಾಗಿರಬೇಕು ಇನ್ಮೇಲೆ ಆ ಇದು ಮಾಡಕ್ಕೆ ಹೋಗಬೇಡಿ ಸರ್ ಇವತ್ತು ನೀವು ನಮ್ಮನ್ನ ಕರೆದಿದ್ದೀರಾ ಸರ್ ಎಲ್ಲ ವಿಚಾರ ಕೂಡ ತಿಳಿಸಿದಿರಾ ನಾನು ಕರೆದಿರೋದು ಅವನು ಯಾವನು ಬೇರೆವನಲ್ಲ ಅವನು ಏನೋ ದೂರದಿಂದ ಒಂದು ಸ್ನೇಹಿತನ ಆಗಬಹುದು ಒಂದು ರಿಲೇಶನ್ ಆಗಬಹುದು ನಾನು ಏನಂದ್ರೆ ಇಬ್ಬರಿಗೂ ಏನು ತೊಂದರೆ ಆಗಬಾರದು ಇಬ್ಬರು ಖುಷಿಯಾಗಿರಬೇಕು ಇಬ್ಬರು ಖುಷಿಯಾಗಿ ಬಾಳಬೇಕು ಆ ಇದರಿಂದ ಈಗ ಸುಮ್ಮನೆ ಇದು ಗೋಲ್ಡ್ ಜನ ಆಗೋದು ಬೇಡ ನಾನು ಅವರು ಇವರು ಫೇವರ್ ಅಲ್ಲ ನಾನು ಜನರಲ್ ಆಗಿ ನೀವು ನಾನು ಎರಡು ಮೂರು ಜನ ನೋಡ್ತಾ ಇದ್ದೀನಿ ಅವರೊಂದು ಸ್ಟೇಟ್ಮೆಂಟ್ ಇವರೊಂದು ಸ್ಟೇಟ್ಮೆಂಟ್ ಅಂದರೆ ಅದು ತಪ್ಪು ಅಭಿಪ್ರಾಯ ಬರುತ್ತೆ ಆ ಥರ ಆಗಬಾರ್ದು ನೀವು ಆರಾಮಾಗಿರೋ ಅವರು ಆರಾಮಾಗಿರೋ ಈಗ ನೀವು ಮಾಡ್ಕೊಳ್ಳೋದು ಮನೆಯವ್ರಿಗೆ ಸುಮ್ಮನೆ ಹಿಂಸೆ ಅದು ನೀವು ಒಂದು ಮಾಡ್ತಾ ಇರೋದನ್ನ ರೀತಿ ನೋಡಿದ್ರೆ ನಾವತ್ತು ಯಾರೋ ನಿಮ್ಮ ಸುಮ್ಮನೆ ಪೊಲೀಸ್ನವ್ರು ಬಂದು ನಿಮ್ಗೆ ಹೇಳ್ಕೊಂಡು ಹೋದ್ರು ನಿಮ್ಮ ತಂದೆ ಅವರೆಲ್ಲ ಬಂದು ಅಲ್ಲಿ ಓಡಾಡ್ಕೊಂಡು ಏನೋ ಮಾಡಿದ್ರು ಅದು ನಿಮ್ಗೆ ಗೊತ್ತು ಅದು ನಮ್ಗೆ ಗೊತ್ತಿಲ್ಲ ಇದು ಈ ಥರ ಮುಂದೆ ಆಗಬಾರ್ದು ನಿಮ್ಮ ಪರವಾಗಿ ಇದ್ದರೆ ನಿಮ್ಮ ಮಾಡ್ಕೋ ಅವ್ರ ಪರವಾಗಿ ಇದ್ದರೆ ಅವ್ರು ಮಾಡ್ಕೊಳ್ಳಿ ನಾನು ಇವ್ರ ಪರವಾಗಿ ಹೇಳ್ತಾ ಇಲ್ಲ ಅವ್ರ ಪರವಾಗಿ ಹೇಳ್ತಾ ಇಲ್ಲ ನಾನು ಜನರಾಗಿ ಹೇಳ್ತಾ ಇರೋದು ಎಲ್ಲರೂ ನೀವು ಶಾಂತಿಯಾಗಿ ನೀವು ಏನಿದೆ ಸಾಲ್ವ್ ಮಾಡ್ಕೊಳ್ಳಿ ಸುಮ್ಮನೆ ಅನ್ನೆಸೆಸರಿ ಕ್ರಿಯೇಟ್ ಮಾಡ್ಕೊಂಡು ಮಾತಿಗೆ ಮಾತು ಬೆಳೆಸ್ಕೊಂಡು ಹೋದ್ರೆ ಏನು ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಬೇರೆ ಏನೋ ಉದ್ದೇಶ ಇಲ್ಲ ಯಾರು ಫೇವರ್ ಅಲ್ಲ ನಾನು ಇಬ್ಬರೂ ಶಾಂತಿಯಾಗಿ ಏನು ಟೆನ್ಷನ್ ನಡೀತಾ ಇದೆ ಅದು ಕ್ಲೋಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು ಏನು ಏನಾಗುತ್ತೆ ಅದು ತಗೊಳ್ಳಿ ನಾವು ಅವ್ರ ಪರವಾಗಿನೂ ಹೇಳ್ತಾ ಇಲ್ಲ ಇವ್ರ ಪರವಾಗಿ ಹೇಳ್ತಾ ಇಲ್ಲ ಅಷ್ಟೇ ಬೇರೆ ಏನಿಲ್ಲ ಅದೇ ಒಂದು ಉದ್ದೇಶ ಮಾಡಿಕೊಂಡು ಈ ಖರ್ಚು ಈಗ ಹೇಳ್ತಾ ಇರೋದು ಬೇರೆ ಏನಿಲ್ಲ